ಅವರಲ್ಲಿ ಮೂರ್ ತಿಂಗಳಿಂದ ಇದಾರೆ ಅಷ್ಟೇನು ರೆಸ್ಪಾಂಡ್ ಮಾಡ್ತಾ ಇಲ್ಲ ಪಕ್ಕ ಟ್ಯೂಮರ್ ಸ್ಪ್ರೆಡ್ ಆಗಿದೆ ಮತ್ತೆ ಥೆರಪಿ ಆದ್ಮೇಲೂ ಕೂಡ ಪಕ್ಕದಲ್ಲಿ ಇನ್ನೊಂದು ಫ್ರೆಶ್ ಆಗಿ ಮೆಟಲ್ ಕಾಣಿಸ್ತು ಇಲ್ಲಿ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಚೆಕ್ ಮಾಡಿಸ್ವಿ ಮತ್ತೆ ಎಲ್ಲೂ ಕೂಡ ಸ್ಪ್ರೆಡ್ ಆಗಿಲ್ಲ ವೆಲ್ಕಮ್ ಟು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಇಲ್ಲಿ ಒಬ್ರು ಪೇಷೆಂಟ್ ಇದ್ದಾರೆ ಆಲ್ರೆಡಿ ಫೋರ್ ಫೈವ್ ಟೈಮ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಬರುವಾಗ ಬಹಳಷ್ಟು ಸಮಸ್ಯೆಗಳೊಂದಿಗೆ ಬಂದಿದ್ರು ಇಲ್ಲಿ ಬಂದ ನಂತರ ಇಲ್ಲಿ ಮೆಡಿಸಿನ್ ಯೂಸ್ ಮಾಡಿ ತುಂಬಾ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರು ಇಲ್ಲಿ ಪೇಷಂಟ್ ರಿಲೇಟಿವ್ ಇದ್ದಾರೆ ಆದ್ರೆ ಪೇಷಂಟ್ ಫೋನ್ ಅಲ್ಲಿ ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ ಹಾಗಾಗಿ ಅವ್ರ ಜೊತೆ ಮಾತಾಡೋಣ ಬನ್ನಿ ಹಲೋ ನಮಸ್ತೆ ಮೇಡಮ್ ನಮಸ್ಕಾರಮ್ಮ ಇದು ಎಷ್ಟನೇ ವಿಸಿಟ್ ಐದನೇ ಫಿಫ್ತ್ ವಿಸಿಟ್ ಹೆಸರು ಏನು ಪೇಷೆಂಟ್ ವಿ ವಿ ಅಂಜನಿನಾ ವಯಸ್ಸು ಎಷ್ಟು ಅವ್ರಿಗೆ ಈಗ ಸಿಕ್ಸ್ಟಿ ಏಯ್ಟ್ ಆ ಓಕೆ ಮೇಡಮ್ ಎಲ್ಲಿಂದ ಬರ್ತಾ ಇದ್ದೀರಾ ನೀವು ಗುಂಟೂರಮ್ಮ ಗುಂಟೂರ ಓಕೆ ಡಾಕ್ಟರ್ಸ್ ನಿಮ್ಗೆ ಫಸ್ಟ್ ಟೈಮ್ ಯಾವ ಕ್ಯಾನ್ಸರ್ ಅಂತ ಹೇಳಿದ್ರು ಕೊಲಾಂಜೋ ಕ್ಯಾರ್ಫಿನಮ್ಮ ಓಕೆ ಓಕೆ ಮೇಡಂ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಂದ್ರೆ ಕೆಲವೊಂದು ಲಕ್ಷಣಗಳು ಕಾಣ್ಸ್ಕೊಳತ್ತಲ್ವಾ ಆ ಕ್ಯಾನ್ಸರ್ ಗೆ ಸಂಬಂಧಪಟ್ಟ ಹಾಗೆ ಏನೂ ಇಲ್ಲಮ್ಮ ಎಂಥದ್ದು ಇಲ್ಲ ಅಮ್ಮ ನಾರ್ಮಲ್ ಆಗೇ ಇದ್ರು ಅಲರ್ಜಿ ಪ್ರಾಬ್ಲಮ್ ಇತ್ತು ಅವರಿಗೆ ಓಕೆ ಅಲರ್ಜಿ ಪ್ರಾಬ್ಲಮ್ ಇದ್ರಿಂದ ಅಲರ್ಜಿ ಮೆಬ್ಯುಲೇಷನ್ ಮಾಡಿಸಿದ್ವಿ ಕಂಟ್ರೋಲ್ ಆಗದೆ ಇರೋದ್ರಿಂದ ಡಿಸ್ನೇರ್ ಇವ್ಯಾಲ್ಯೂಷನ್ ಇಂದ ಹಾರ್ಟು ಲಂಗ್ಸ್ ಎಲ್ಲಾ ರೆಡಿ ಮಾಡ್ಬೇಕು ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಹಾರ್ಟ್ ಲಂಗ್ಸ್ ನಾವು ಚೆಕ್ ಮಾಡಿಸಿದ್ಮೇಲೆ ಅವರಿಗೆ ಸಿಟಿಒ ಆಂಚಿ ನಾರ್ಮಲ್ ಆಗಿದೆ ನೆಕ್ಸ್ಟ್ ನೋಡೋಣ ಅನ್ಕೊಂಡು ಒಂದ್ಸಲ ಅಪ್ಡಮನ್ ನೋಡಿದಾಗ ಆಕ್ಸಿಡೆಂಟ್ ಎಲ್ಲ ಫೈನಲ್ ಆಗಿ ಗೊತ್ತಾಯ್ತು ಓಕೆ ಎಷ್ಟು ಮಾನ್ಸ ಆಯ್ತು ಈ ಕ್ಯಾನ್ಸರ್ ಬಂದು ನಿಮ್ ಸಿಸ್ಟರ್ ಗೆ ಲಾಸ್ಟ್ ಇಯರ್ ನವೆಂಬರ್ ಅಮ್ಮ ಓಕೆ ಲಾಸ್ಟ್ ಇಯರ್ ನವೆಂಬರ್ ಇಂದನಾ ಪುನರ್ಜನ್ ಗೆ ಬರೋಕು ಮುಂಚೆ ಬೇರೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ತಗೊಂಡಿದ್ರಾ ಮೇಡಮ್ ಪುನರ್ಜನ್ ಹಾ ಕ್ಯೂಮೋ ನಡೀತಾ ಇತ್ತು ಕ್ಯೂಮೋನು ಮತ್ತೆ ಹಿಮ್ಯುನೋಥೆರಪಿ ನಾವು ಸ್ಟಾರ್ಟ್ ಮಾಡಿದ್ವಿ ಓಕೆ ಆ ಕೀಮೋ ಈಗ 8 ಸೈಕಲ್ಸ್ ಆಗಿದೆ ಓಕೆ ಅಂದ್ರೆ ಸೈಕಲ್ ಗೆ 2 ಇಂಜೆಕ್ಷನ್ ಅಂತಂದ್ರೆ ಈಗ 16 ಇಂಜೆಕ್ಷನ್ ಆಗಿದೆ ಓಕೆ ಅದಾದ್ಮೇಲೆ ಹಿಮೋಥೆರಪಿ 4 ಸೆಷನ್ ಆಗಿದೆ ಓಕೆ ಆ ಕೀಮೋ ಹಿಮೋ ನಡೆಯೋ ಸಮಯದಲ್ಲಿ ನಾವು ಅವ್ರ ಹತ್ರನೇ ಊಟನ ಕೊಂಡ್ಕೊಂಡ್ ಕಾಣಿಸ್ಕೊಳ್ಳಿಲ್ವಾ ಪಕ್ಕದಲ್ಲಿ ಕೂಡ ಟ್ಯೂಮರ್ ಸ್ಪ್ರೆಡ್ ಆಗಿದೆ ಆಗ ಡಯಾಗ್ನೋಸ್ ಮಾಡಿಸ್ದಾಗ ಸ್ಟೇಜ್ ಫೋರ್ ಆಗಿದೆ ಆದ್ರೆ ಈಗ ಏಟ್ ಸೈಕಲ್ಸ್ ಕೀಮೋಥೆರಪಿ ಆದ್ಮೇಲೂ ಕೂಡ ಮತ್ತೊಮ್ಮೆ ಪಕ್ಕದಲ್ಲಿ ಮತ್ತೆ ಫ್ರೆಶ್ ಆಗಿ ಮೆಟಾಸ್ಟೇಟಸ್ ಓಕೆ ಅದಾದ್ಮೇಲೆ ಸರ್ಚ್ ಮಾಡೋದಿಕ್ಕೆ ಶುರು ಮಾಡಿದ್ವಿ ಆಗ ಎರಡ್ ಆಸ್ಪತ್ರೆ ಗೊತ್ತಾಯ್ತು ಒಂದು ಬ್ಯಾಂಗ್ಳೂರಲ್ಲಿ ಇದೆ ಅಂತ ಇನ್ನೊಂದು ಇಲ್ಲೇ ಹೈದ್ರಾಬಾದಲ್ಲಿ ಪುನರ್ಜನ್ ಅಂತ ಗೊತ್ತಾಯ್ತು ಬ್ಯಾಂಗ್ಳೂರು ಹೈದ್ರಾಬಾದ್ ಪಕ್ಕದಲ್ಲೇ ಇದೆ ಅಂತ ಅನ್ಕೊಂಡು ಹೈದ್ರಾಬಾದ್ ಅಲ್ಲಿರೋ ಪುನರ್ಜನ್ ಆಸ್ಪತ್ರೆಗೆ ಕಳ್ಸಿದ್ವಿ ಓಕೆ ಇಷ್ಟೇನಮ್ಮ ಅಂದ್ರೆ ಹತ್ರ ಇದೆ ಅಂತ ಚೂಸ್ ಮಾಡ್ಕೊಂಡ್ರಾ ಅಥವಾ ಆ ವ್ಯೂವರ್ಸ್ ನೋಡಿ ಅವ್ರು ಹೇಳಿದ್ದನ್ ಕೇಳಿ ಏನಾದ್ರು ಚೂಸ್ ಮಾಡಿದ್ರ ನಾವ್ ಯಾರ ಓಕೆ ಕೇಳಲಿಲ್ಲಮ್ಮ ರಿವ್ಯೂಸ್ ಕೂಡ ನೋಡ್ಲಿಲ್ಲಮ್ಮ ನಾವು ಓಕೆ

Thank you.